ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9 ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನರವಿಜ್ಞಾನ ವೈದ್ಯಕೀಯ ಲೋಕದಲ್ಲಿ ಅತ್ಯಂತ ವಿಶೇಷವಾಗಿದ್ದು, ನರಮಂಡಲದ ಯಾವುದೇ ಭಾಗಕ್ಕೆ ಉಂಟಾಗೋ ಅವ್ಯವಸ್ಥೆಯ ನಿವಾರಣೆ, ರೋಗವನ್ನು ಗುರುತಿಸುವಿಕೆ, ಚಿಕಿತ್ಸೆ ಮತ್ತು ಪುನಃಸ್ಥಾಪನೆಗೆ ಸಂಬಂಧಿಸಿದಂತಹ ಒಂದು ವೈದ್ಯಕೀಯ ಲೋಕದಲ್ಲಿರುವಂತಹ ಬ್ರ್ಯಾಂಚ್ ಇದು. ಇವುಗಳಲ್ಲಿ ಮೆದುಳು, ಕಶೇರುಕ, ಬೆನ್ನುಹುರಿ, ಬಾಹ್ಯ ನರಮಂಡಲದ ನರಗಳು ಮತ್ತು ತಲೆಬುರುಡೆಯ ಹೊರಗಿನ ಸೆರೆಬ್ರೋವ್ಯಾಸ್ಕ್ಯುಲರ್ ರಕ್ತನಾಳಗಳ ವ್ಯವಸ್ಥೆ ಏನಿರುತ್ತೆ ಅದನ್ನು ಸೇರಿದಂತೆ ನರಮಂಡಲ ವ್ಯವಸ್ಥೆಯ ಯಾವುದೇ ಭಾಗಕ್ಕೆ ಉಂಟಾಗೋ ದುಷ್ಪರಿಣಾಮಕ್ಕೆ ಸಂಬಂಧಿಸಿದಂಥದ್ದು. ಆಧುನಿಕ ನರಶಸ್ತ್ರಚಿಕಿತ್ಸೆಯಲ್ಲಿ ರೋಗ ಗುರುತಿಸುವಿಕೆ ಮತ್ತು ಚಿಕಿತ್ಸೆಯನ್ನು ಬಳಸಲಾಗುವ ವಿಧಾನಗಳು ಇದ್ದು, ಇನ್ನು ಸಿವಿಯರ್ ಸ್ಟೇಜ್ಗಳನ್ನು ನೋಡಿರುವಂತಹ ನಿದರ್ಶನಗಳು ನಮ್ಮ ಮುಂದೆ ಇದೆ. ಇದರಲ್ಲಿ ಹೆಚ್ಚು ಚರ್ಚಿತ ಸಮಸ್ಯೆ ಅಂತಂದರೆ ಅದು ಪಾರ್ಕಿನ್ಸನ್ಸ್ ರೋಗ. ರೋಗಗಳ ಪರಿಹರಿಸಲಾಗದ ನೋವು ಮತ್ತು ತಲೆಬುರುಡೆಯ ಮತ್ತು ಬಾಹ್ಯ ನರಮಂಡಲದ ನೋವು, ಹೀಗೆ ಅನೇಕ ರೀತಿಯ ರೋಗ ಲಕ್ಷಣವನ್ನು ಈ ತೊಂದರೆಯಲ್ಲಿ ಕಾಣಿಸುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಮತ್ತು ಚಿಕಿತ್ಸೆ ಏನು, ಹೇಗೆ ಅನ್ನೋದನ್ನು ತಿಳಿಸೋಕೆ ನಮ್ಮೊಂದಿಗೆ ಆಸ್ಟರ್ RV ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀಕಂಠ ಸ್ವಾಮಿ ಹಾಗೂ ಡಾಕ್ಟರ್ ಮಿರ್ಜಾ ಮಾಸೂಮ್ ಅಬ್ಬಾಸ್ ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮವನ್ನು ಜಾಯ್ನ್ ಆಗಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಹಲೋ ಡಾಕ್ಟರ್ಸ್, ವೆಲ್ಕಮ್ ಟು ದ ಶೋ. ಎಸ್ ಡಾಕ್ಟರ್ ಶ್ರೀಕಂಠ ಸ್ವಾಮಿ, ಈ ಪಾರ್ಕಿನ್ಸನ್ಸ್ ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಈ ಒಂದು ರೋಗ ಇದೆ ಅನ್ನೋದ್ರ ಬಗ್ಗೆ ಐಡಿಯಾ ಇದೆ, ಆದರೆ ಅದು ಯಾವ ಒಂದು ದೇಹದ ಭಾಗಕ್ಕೆ ಸಂಬಂಧಪಟ್ಟಿದ್ದು, ಏನು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಡೆಪ್ತಲ್ಲಿ ಗೊತ್ತಿರೋದಿಲ್ಲ, ಅದ್ರ ಬಗ್ಗೆ ಹೇಳೋದಾದರೆ. ನೋಡಿ, ಪಾರ್ಕಿನ್ಸನ್ಸ್ ಕಾಯಿಲೆ ಅನ್ನೋದು ಸಾಧಾರಣ ಜನರಿಗೆ ಅಷ್ಟೊಂದು ಪರಿಚಯ ಇಲ್ಲ, ಯಾಕೆಂದರೆ ಇದು ಸ್ವಲ್ಪ ಅಪರೂಪದ ಕಾಯಿಲೆ. ಬೇರೆ ನರರೋಗದ ವಿಷಯ ಸಂಬಂಧಪಟ್ಟಂಗೆ ಇದು ಅಷ್ಟೊಂದು ಫ್ರೀಕ್ವೆಂಟಾಗಿ ನಾವು ನೋಡಲ್ಲ, ಹಾಗಾಗಿ ಹೆಚ್ಚಿನ ಜನಕ್ಕೆ ಕೇಳಿರ್ತಾರೆ ಬಟ್ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಪಾರ್ಕಿನ್ಸನ್ಸ್ ಕಾಯಿಲೆ ಹೆಚ್ಚು ಕಡಿಮೆ ಒಂದು 10 ಮಿಲಿಯನ್ ಪೀಪಲ್ ಅಂದರೆ ಆಲ್ ಓವರ್ ದ ವರ್ಲ್ಡ್, ಪ್ರಪಂಚದಲ್ಲೇ ಒಂದು 10 ಮಿಲಿಯನ್ ಜನರಿಗೆ ಅಫೆಕ್ಟ್ ಮಾಡುತ್ತೆ ವರ್ಷ ವರ್ಷ. ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ ಒಂದು 5-6 ಲಕ್ಷ ಜನಗಳಿಗೆ ಅಫೆಕ್ಟ್ ಆಗುತ್ತೆ. ಇದು ಒಂದು ಸಾಧಾರಣವಾಗಿ ತೊಗೊಂಡ್ರೆ 1,000 ಜನದಲ್ಲಿ ಒಬ್ಬರಿಗೆ ಅಫೆಕ್ಟ್ ಆಗುತ್ತೆ ಕಾಮನ್ನಾಗಿ. ಹೆಚ್ಚಿನ ಜನ ಈಗ ನಮಗೆ ಆಯಸ್ಸು, ನಮ್ಮ ಜನಸಂಖ್ಯೆಯಲ್ಲಿ ಆಯಸ್ಸು ಬದುಕುವಂಥ ಆಯಸ್ಸು ಜಾಸ್ತಿ ಆಗ್ತಾರಿಂದ ಬೇರೆ ಬೇರೆ ಕಾರಣಕ್ಕೆ, ಅಂದರೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೋದು, ಹೆಲ್ತ್ ಕಾನ್ಶಿಯಸ್ ಇರ್ಬೋದು, ಅಥವಾ ಮಾಡರ್ನ್ ಮೆಡಿಸಿನ್ಸ್ ಅವೈಲಬಿಲಿಟಿ, ಇವೆಲ್ಲ ಕಾರಣಕ್ಕೂ ಅವರು ಒಂದು ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೀವೋ ಅದು ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಹೆಚ್ಚಿನ ಜನ ವಯಸ್ಸಾಗ್ತಾ ವಯಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಿಗೆ ಐಡೆಂಟಿಫೈ ಆಗ್ತಾ ಇದ್ದಾವೆ. ಅದರಲ್ಲಿ ಪಾರ್ಕಿನ್ಸನ್ಸ್ ಕಾಯಿಲೆ ಕೂಡ ಒಂದು. ಇದು ನಮ್ಮ ಮೆದುಳಲ್ಲಿ ಒಂದು ಭಾಗ ಏನೋ ಬೇಸಲ್ ಗ್ಯಾಂಗ್ಲಿಯನ್ ಅಂತ ಇರುತ್ತೆ, ಅಂದರೆ ಅದು ಮೆದುಳಿನ ಒಂದು ಮಧ್ಯಭಾಗದಲ್ಲಿರುತ್ತೆ. ಅಲ್ಲಿ ನಮಗೆ ನಮ್ಮ ಕೈ ಕಾಲುಗಳು, ನಮ್ಮ ಮೂಮೆಂಟ್ಸು ಫ್ರೀ ಆಗಿರಬೇಕು ಯಾವಾಗಲೂ ಅಂತ ಹೇಳಿದ್ರೆ ಅಲ್ಲಿ ಒಂದು ಹಾರ್ಮೋನ್, ಒಂದು ಒಂದು ಒಂಥರ ರಸ ಥರ ಉತ್ಪತ್ತಿ ಆಗುತ್ತೆ, ಅದನ್ನು ನಾವು ಡೋಪಮಿನ್ ಅಂತ ಹೇಳ್ತೀವಿ. ಆ ಡೋಪಮಿನ್ ಉತ್ಪತ್ತಿ ಮಾಡುವಂಥ ನರಗಳು ಕ್ರಮೇಣವಾಗಿ ಅವು ಕೆಲಸ ಮಾಡೋದು ಕಡಿಮೆ ಆಗುತ್ತವೆ, ಮತ್ತು ಅವು ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಸಾಧಾರಣವಾಗಿ 60-65 ವರ್ಷದ ಮೇಲೆ ಸಾಮಾನ್ಯವಾಗಿ ನೋಡ್ತೀವಿ, ಬಟ್ ಒಂದು 100ರಲ್ಲಿ 1-5 ಜನಕ್ಕೆ ಸಣ್ಣ ವಯಸ್ಸಲ್ಲಿ ಕೂಡ ಅಫೆಕ್ಟ್ ಮಾಡ್ಬೋದು. ಈ ಒಂದು ಡೋಪಮಿನ್ ಅಂತ ಹಾರ್ಮೋನ್ ಅಂತ ಏನು ಹೇಳ್ತೀವಿ ಅದು ನಮ್ಮ ಬಾಡಿಯನ್ನು ಫ್ರೀಯಾಗಿ ಮೂವ್ ಮಾಡೋಕ್ಕೆ, ಮತ್ತು ನಾವೇನಾದರೂ ಇಟ್ಕೊಳ್ಳೋಕ್ಕೆ, ತೊಕೋಬೇಕಾದ್ರೆ, ಮಾತಾಡಬೇಕಾದ್ರೆ, ನೋಡಬೇಕಾದ್ರೆ, ತಿರುಗಬೇಕಾದ್ರೆ, ಇವೆಲ್ಲದಕ್ಕೂ ಮೂಮೆಂಟ್ಸ್ ಯಾವಾಗಲೂ ಒಂದು ಪ್ರಿಸೈಸ್ ಆಗಿ ಸ್ಲೋ ಆಗಿ ಸ್ಮೂತ್ ಆಗಿ ಆಗಬೇಕಂದ್ರೆ ಇದು ಬೇಕು. ಆದರೆ ಇದು ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಕಡಿಮೆ ಆಗುತ್ತೆ ಇದುವರೆಗೂ ಪ್ರಪಂಚದಲ್ಲಿ ಯಾರಿಗೂ ಕಾರಣ ಗೊತ್ತಿಲ್ಲ. ಇದನ್ನು ನಾವು ಡಿಜೆನರೇಟಿವ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಇದು ಒಂಥರ ಪಾರ್ಕಿನ್ಸನ್ಸ್ ಕಾಯಿಲೆ ಈಗ ಪ್ರಪಂಚದಲ್ಲೇ 2ನೇ ತುಂಬ ಡಿಸೆಬಿಲಿಟಿಂಗ್ ಕಂಡೀಷನ್ ಅಂತ ಹೇಳ್ತೀವಿ. ಆಲ್ಝೈಮರ್ಸ್ ಅಂದರೆ ಮರಬು ಬಿಟ್ಟರೆ ನರದ ಕಾಯಿಲೆಗಳಲ್ಲಿ ಇದೆ 2ನೇ ಕಾಯಿಲೆ ಜನಗಳನ್ನ ಡಿಸೇಬಲ್ ಮಾಡೋದು. ಅದು ಇದು ಈಗ ಎಷ್ಟು ತೀವ್ರ ರೂಪದಲ್ಲಿ ಹೋಗ್ತಾ ಇದೆ ಅಂದರೆ ಇನ್ನು 2040ಗೆ ಇದ್ರ ನಾವು ಹೇಗೆ ಈಗೆಷ್ಟು ಇದ್ದಾರೆ ಅದರ ಡಬಲ್ ನಂಬರ್ ಪೇಷಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೇ ನಮ್ಮ ನರಗಳ ಕಾಯಿಲೆಗಳಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಾಯಿಲೆ ಅಂದರೆ ಇದು ಪಾರ್ಕಿನ್ಸನ್ಸ್ ಕಾಯಿಲೆ ಈಗ ಸದ್ಯಕ್ಕೆ. ಹಾಗಾಗಿ ಇದ್ರ ಬಗ್ಗೆ ಜನರಿಗೆ ಹೆಚ್ಚಿನ ಜನಕ್ಕೆ ಗೊತ್ತಿರಲ್ಲ, ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ
ಹೆಚ್ಚಿನ ಜನ ಇದನ್ನು ವಯಸ್ಸಿನಿಂದ ಬರೋ ಸ್ಲೋನೆಸ್ಸು, ವಯಸ್ಸಿನಿಂದ ಬರೋ ಕಾಯಿಲೆ ಅಂತ ಬಿಟ್ಬಿಡ್ತಾರೆ. ಆದರೆ ಇದಕ್ಕೆ ಇರೋ ಅಂಥ ಚಿಕಿತ್ಸೆ ಮತ್ತು ಈಗ ಮೇಲಿನ ಮೇಲೆ ವಸ್ತುಸ್ತು ಚಿಕಿತ್ಸೆ ಮಾಡೋ ಸರ್ಜರಿಕಲ್ ಇರ್ಬೋದು ಅಥವಾ ಮೆಡಿಕೇಷನ್ ಇರ್ಬೋದು, ಇವನ್ನ ತೊಗೊಂಡ್ರೆ ಅವರು ದಿನಾ ಬೆಳಗ್ಗೆ ಸಫರ್ ಪಡೋದ್ರ ಬದಲು ಬಾಕಿಯವ್ರ ಥರ ಒಂದು ಸಂತೋಷವಾಗಿ ಜೀವನ ಮಾಡ್ಬೋದು ಇದ್ದಷ್ಟು ದಿವಸ. ಒಂದು ವಿಷಯ ಎಲ್ಲರೂ ತಿಳ್ಕೊಬೇಕು, ಇದು ಇದುವರೆಗೂ ಇದಕ್ಕೆ ಯಾವುದೇ ಥರ ಪರ್ಮನೆಂಟ್ ಕ್ಯೂರ್ ಅಂತ ಗೊತ್ತಿಲ್ಲ. ಮತ್ತು ಇದನ್ನು ನೀವು ಒಂದು ಸಾರಿ ಇದು ಅಫೆಕ್ಟ್ ಆದರೆ ಆ ವ್ಯಕ್ತಿಯಲ್ಲಿ ಇದು ಅವನು ಸಾಯೋವರೆಗೂ ಇರುತ್ತೆ. ಅದೇ ಥರ ಅದಕ್ಕೆ ಮೆಡಿಸಿನ್ ಕೂಡ ಅವನು ಸಾಯೋವರೆಗೂ ತೊಗೊಳ್ಳೇಬೇಕಾಗುತ್ತೆ. ಮೆಡಿಸಿನ್ ಇಲ್ಲದೆ ಇದು ಇದನ್ನು ಕ್ಯೂರ್ ಮಾಡೋಕ್ಕೆ ಅಥವಾ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ನಾವೇನು ಮೆಡಿಸಿನ್ ಕೊಡ್ತೀವೋ ಅವೆಲ್ಲ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಹೊರತು ಕ್ಯೂರ್ ಮಾಡೋ ಪ್ರಶ್ನೆ ಇಲ್ಲ. ಬಟ್ ಮೆಡಿಸಿನ್ ಅವೈಲಬಲ್ ಮೆಡಿಸಿನಲ್ಲಿ ಯಾವುದೇ ಪಾರ್ಕಿನ್ಸನ್ಸ್ ಪೇಷಂಟನ್ನು ತೊಗೊಂಡ್ರೆ ಬಾಕಿಯವ್ರ ಥರ ನಿಯರ್ಲಿ ನಾರ್ಮಲ್ಲಾಗಿ ಜೀವನ ಮಾಡ್ಬೋದು. ಹಾಗಾಗಿ ಇದು ಫ್ಯಾಮಿಲಿ ಮೇಲೆ ಅಫೆಕ್ಟ್ ಆಗಿರೋರ ಮೇಲೆ ಒಬ್ಬರಿಗೇ ಇದ್ರ ಪರಿಣಾಮ ಆಗೋದಿಲ್ಲ, ಅವ್ರ ಮನೆ ಮೇಲೆ, ಇಂಟರ್ನ್ ಸೊಸೈಟಿ ಮೇಲೆ, ಹಣಕಾಸಿನ ಖರ್ಚು ಇವೆಲ್ಲ ನೋಡಿಕೊಂಡ್ರೆ ತುಂಬ ಬರ್ಡನ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಿಳುವಳಿಕೆ ಜನರಿಗೆ ಮೂಡೋದು ತುಂಬ ಮುಖ್ಯ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಒಂದಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಬಂದಿದ್ದೀವಿ. ರೈಟ್ ರೈಟ್ ಡಾಕ್ಟರ್. ಹಾಗೆ ಡಾಕ್ಟರ್ ಅಬ್ಬಾಸ್ ಅವ್ರನ್ನ ಕೇಳಲೇಬೇಕು. ಸೊ ಯಾವುದೇ ಒಂದು ಆರೋಗ್ಯ ಸಮಸ್ಯೆಯನ್ನು ನಾವು ಎಷ್ಟು ಬೇಗ ಐಡೆಂಟಿಫೈ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಚಿಕಿತ್ಸೆ ಹೇಗೆ ಹೋಗುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಈ ಕ್ಲಿನಿಕಲ್ ಫೀಚರ್ಸ್ ಏನಿರುತ್ತೆ ಈ ಪಾರ್ಕಿನ್ಸನ್ ಡಿಸೀಸ್? ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ ಹಲವಾರು ಸಮಸ್ಯೆಗಳು ಕಂಡು ಬರ್ತವೆ. ಇದನ್ನು ನಾವು ಬ್ರಾಡ್ಲಿ ಮೋಟಾರ್ ಆ್ಯಂಡ್ ನಾನ್ ಮೋಟಾರ್ ಸಿಂಪ್ಟಮ್ಸ್ ಅಂತ ಡಿವೈಡ್ ಮಾಡ್ತೀವಿ. ಮೋಟಾರ್ ಸಿಂಪ್ಟಮ್ಸ್ ಅಂದರೆ ಪೇಷಂಟಿಗೆ ಕಂಡು ಬರೋಂತಹ ಸಮಸ್ಯೆಗಳು. ಫಾರ್ ಎಕ್ಸಾಂಪಲ್, ಕೈಯಲ್ಲಿ ಶೇಕಿಂಗ್ ಆಗೋದು, ಟ್ರೆಮರ್ ವಿಚ್ ವಿ ಕಾಲ್ ಅಸ್, ಎಲ್ಲ ಚಟುವಟಿಕೆಗಳು ಸ್ಲೋ ಆಗುತ್ತೆ, ಸ್ಟಿಫ್ನೆಸ್ ಬರುತ್ತೆ ಕೈಯಲ್ಲಿ ಕಾಲಲ್ಲಿ, ಸ್ಟಿಫ್ನೆಸ್, ಲಿಮ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಆ್ಯಂಡ್ ಬಹಳ ಮುಖ್ಯವಾಗಿ ಅವರ ಬ್ಯಾಲೆನ್ಸ್ ತಪ್ಪೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದರಿಂದ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಫಾಲ್ ಬೈ ಲೂಸಿಂಗ್ ಬ್ಯಾಲೆನ್ಸ್. ಆ್ಯಂಡ್ ಕಮ್ಮಿಂಗ್ ಟು ನಾನ್ ಮೋಟಾರ್ ಫೀಚರ್ಸ್ ಅಂತ ಹೇಳ್ತೀವಿ, ಅದು ಪೇಷಂಟಿಗೆ ಕಾಣದಂಥ ಸಿಂಪ್ಟಮ್. ಲೈಕ್ ಫಾರ್ ಎಕ್ಸಾಂಪಲ್, ಬಾಯ್ ವಾಸನೆ ಕಡಿಮೆ ಆಗೋದು, ಮೋಷನ್, ಯೂರಿನ್ ಪ್ರಾಬ್ಲಮ್ ಅಥವಾ ಮೆಮೊರಿ ಪ್ರಾಬ್ಲಮ್, ಮೂಡ್ ಚೇಂಜಸ್, ಸ್ಲೀಪ್, ನಿದ್ದೆ ಕೆಡೋದು, ಈ ಥರ ಹಲವಾರು ಸಮಸ್ಯೆಗಳು ಇರ್ತವೆ. ಬಟ್ ಈಚ್ ಸ್ಟೇಜ್ ಆಫ್ ಡಿಸೀಸಲ್ಲಿ ಸ್ವಲ್ಪ ಮೋಟಾರ್, ಸ್ವಲ್ಪ ನಾನ್ ಮೋಟಾರ್ ಫೀಚರ್ಸ್ ಇರುತ್ತೆ ವಿಚ್ ದ ಪೇಷಂಟ್ ಮ್ಯಾನಿಫೆಸ್ಟ್. ರೈಟ್ ರೈಟ್ ಡಾಕ್ಟರ್. ಹಾಗೆ ನೀವು ಹೇಳಿದ ಹಾಗೆ, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಈ ಡೊಪಮಿನ್ ಅನ್ನೋದನ್ನ ಹಾರ್ಮೋನ್ ಆಫ್ ಹ್ಯಾಪಿನೆಸ್ ಅಂತಾನು ಹೇಳ್ತಾರೆ. ಸೊ ಈ ಯಂಗ್ ಏಜಲ್ಲೂ ಕೂಡ ಪಾರ್ಕಿನ್ಸನ್ಸ್ ಡಿಸೀಸ್ ಬರ್ತಾ ಇದೆ ಅಂತಂದ್ರೆ ಬಹುಶಃ ನಮ್ಮ ಲೈಫ್ ಸ್ಟೈಲಲ್ಲಿ ಆಗ್ತಾ ಇರುವಂತಹ ಈ ಸ್ಟ್ರೆಸ್ ಓರಿಯೆಂಟೆಡ್ ಏನಾದರೂ ಇರಬಹುದಾ ಅಂತ. ಯಾಕೆಂತಂದ್ರೆ ಡೊಪಮೈನ್ ಯಾವಾಗ ಕಮ್ಮಿ ಆಗ್ತಾ ಹೋಗುತ್ತೆ ಆವಾಗ ಸ್ಟ್ರೆಸ್ ಅನ್ನೋದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೇನಾದರೂ ಅದು ಕಾಂಪ್ಲಿಮೆಂಟ್ರಿ ಆಗಿ ವರ್ಕ್ ಆಗ್ತಿರ್ಬೋದಾ? ಇದುವರೆಗೆ ಯಾರಿಗೂ ಯಾಕೆ ಪಾರ್ಕಿನ್ಸನ್ಸ್ ಕಾಯಿಲೆ ಬರುತ್ತೆ ಅಂತ ಇದುವರೆಗೂ ಕಂಡುಹಿಡಿದಿಲ್ಲ. ಸೈಂಟಿಸ್ಟ್ಗಳು ಪ್ರಪಂಚದಾದ್ಯಂತ ಎಲ್ಲ ಕಡೆ ತುಂಬ ಕಷ್ಟಪಟ್ಟು ಅದಕ್ಕೊಂದು ಕಾರಣ ಹುಡುಕೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದರೆ ನಮ್ಗೆ ಯಾವುದೇ ಕಾಯಿಲೆಯಲ್ಲಿ ಕಾರಣ ಒಂದು ಗೊತ್ತಾದರೆ ಅದಕ್ಕೆ ಟ್ರೀಟ್ಮೆಂಟ್ ಹುಡುಕೋದು ಸುಲಭ. ಹಾಗಾಗಿ ಇದ್ರ ಬಗ್ಗೆ ಎಲ್ಲರೂ ಪ್ರಪಂಚದಲ್ಲಿ ಎಲ್ಲ ಕಡೆ ರಿಸರ್ಚ್ ನಡೀತಾ ಇದೆ. ಬಟ್ ನಾನು ಹೇಳ್ದಂಗೆ 100 ಜನಕ್ಕೆ ಪಾರ್ಕಿನ್ಸನ್ಸ್ ಕಾಯಿಲೆ ಇದ್ದರೆ ಅದರಲ್ಲಿ ಒಂದು 5-8 ಜನಕ್ಕೆ ಮಾತ್ರ 50 ವರ್ಷದ ಕೆಳಗಡೆ ಬರುತ್ತೆ. ಅದನ್ನು ಯಂಗ್ ಆನ್ಸೆಟ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ನು ಮಿಕ್ಕಿದವರೆಲ್ಲರಿಗೂ 60 ವರ್ಷದ ಮೇಲೆ ಹೆಚ್ಚಿಗೆ ಬರುತ್ತೆ. ಅದೇ 60-75 ಹಿಂಗೆ ಹೋಗ್ತಾ ಹೋದಂಗೆ ಅದನ್ನು ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಯೂಶ್ವಲಿ 80 ಇಯರ್ಸ್ ಆದಮೇಲೆ ಅದೇ ನಂಬರ್ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಇದನ್ನು ಒಂದು ಥರದಲ್ಲಿ ವಯಸ್ಸಾದವ್ರಿಗೆ ಬರೋವಂಥ ಕಾಯಿಲೆ ಅಂತ ಒಂದು ನಂಬಿಕೆ ಇದುವರೆಗೂ. ಬಟ್ ನಾವು ಹೇಳ್ದಂಗೆ ಇತ್ತೀಚೆಗೆ ಯಂಗ್ ಆನ್ಸೆಡ್ ಪಾರ್ಕಿನ್ಸನ್ಸ್ ಕೂಡ ತುಂಬ ಜನ ಆಗ್ತಾಯಿದ್ದಾರೆ, ಮತ್ತು ಅದನ್ನು ಐಡೆಂಟಿಫೈ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಬಟ್ ಹೆಚ್ಚಿಗೆ ಜನ ಯಂಗ್ ಆನ್ಸೆಡ್ ಪಾರ್ಕಿನ್ಸನ್ಸ್ಗೆ ಒಂಥರ ಜೆನೆಟಿಕ್ ರೀಸನ್ ತುಂಬ ಕಾಮನ್, ವೆರಸ್ ಓಲ್ಡ್ ಏಜ್ ಆದವ್ರಿಗೆ ಡಿಜೆನರೇಟಿವ್ ಕಂಡೀಷನ್ ಅಂತ ಹೇಳ್ತೀವಿ. ಯಾವುದೇ ಕಾರಣ ಗೊತ್ತಿಲ್ಲ, ಬಟ್ ಆ ಕೆಲಸ ಮಾಡುವಂಥ ಒಂದು ನರಗಳು ಸತ್ತು ಹೋಗ್ತಾ ಬರುತ್ತೆ. ಯಾವಾಗ ಒಂದು 60-80% ಅದ್ರ ಕೆಲಸ ಕಡಿಮೆ ಆಗುತ್ತೆ ಆವಾಗಲೇ ಪಾರ್ಕಿನ್ಸನ್ಸ್ ಇರೋ ಪೇಷಂಟ್ಗೆ ತೊಂದರೆ ಗೊತ್ತಾಗೋದು ಹೊರಗಡೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಅಂದರೆ ಪೇಷಂಟ್ಸ್ ಈಗ ಪಾರ್ಕಿನ್ಸನ್ ಡಿಸೀಸ್ ಫಸ್ಟ್ ಟೈಮ್ ಸಿಂಪ್ಟಮ್ಸ್ ಅವ್ರಿಗೆ ಕಾಣಿಸ್ಕೋತಾ ಇದೆ ಅಂದರೆ ಆಗಲೇ ಬ್ರೈನಲ್ಲಿ ಅವ್ರದ್ದು ಡೊಪಾಮಿನ್ ಅಂತ ಏನು ಹೇಳ್ತೀವೋ ಅದು 60-70% ಕಡಿಮೆ ಆಗೋಗಿರುತ್ತೆ. ಅಂದರೆ ಪ್ರೋಸೆಸ್
ಎಷ್ಟೋ ವರ್ಷದ ಕೆಳಗೆ ಸ್ಟಾರ್ಟ್ ಆಗಿರುತ್ತೆ. ಕೆಲವು ಸರಿ ಪಾರ್ಕಿನ್ಸನ್ ಡಿಸೀಸ್ ಎಂತ ಎಕ್ಸ್ಪರ್ಟ್ಗಳು ಕೂಡ ಒಂದೆರಡು ವರ್ಷ ಗುರುತಿಸೋಕೆ ಆಗಲ್ಲ, ಡಯಾಗ್ನೋಸಿಸೇ ಮಾಡೋಕ್ಕಾಗಲ್ಲ. ಆ ಮುಂಚೆ ಅದ್ರ ಡಿಸೀಸ್ ಹೆಂಗೆ ಮುಂದಕ್ಕೆ ಹೋಗ್ತಾ 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 ಅದ್ರ ಸಿಂಪ್ಟಮ್ಸ್ ಆ್ಯಡ್ ಆಗ್ತಾ ಬಂದಾಗೆ ಆವಾಗ ಸುಲಭ ಆಗುತ್ತೆ. ನಾವು ನ್ಯೂರಾಲಜಿಸ್ಟ್ಗಳಿಗೆ ಸ್ವಲ್ಪ ಬೇಗ ಕಂಡುಹಿಡಿಬೋದು, ಯಾಕೆಂದ್ರೆ ನಾವು ಮೇಲಿನ ಮೇಲೆ ಅವ್ರು ನೋಡ್ತಿರ್ತೀವಿ. ಆದರೆ ಜನರಲ್ ಡಾಕ್ಟ್ರಿಗಂತೂ ತುಂಬ ಕಷ್ಟ ಆಗಿಬಿಡುತ್ತೆ ಕೆಲವು ಸರಿ. ಸೊ ಹಾಗಾಗಿ ಅದನ್ನು ಇನಿಷಿಯಲ್ ಸ್ಟೇಜಲ್ಲಿ ಐಡೆಂಟಿಫೈ ಮಾಡೋದು ಮತ್ತು ಅದರ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳ್ಕೊಂಡಿರೋದು. ಹೆಚ್ಚಿನ ಜನಕ್ಕೆ ಫಾರ್ ಎಕ್ಸಾಂಪಲ್ ಈ ಹಿಂದೆ ನೋಡಿದ್ರೆ ಹೆಚ್ಚಿನ ಜನಕ್ಕೆ ಪಾರ್ಕಿನ್ಸನ್ ಡೆವಲಪ್ ಆಗೋರಿಗೆ ವಾಸನೆ ಕಡಿಮೆ ಆಗೋದು ತುಂಬ ವರ್ಷದಿಂದ ಶುರುವಾಗಿರುತ್ತೆ. ಕಾನ್ಸ್ಟಿಪೇಷನ್ ಮೋಷನ್ ಆಗೋದು ಕಷ್ಟಪಡೋದು ಅದು ತುಂಬ ವರ್ಷದಿಂದ ಇರುತ್ತೆ. ನಿದ್ದೆ ಡಿಸ್ಟರ್ಬೆನ್ಸ್ ತುಂಬ ವರ್ಷದಿಂದ ಇರುತ್ತೆ. ಆದರೆ ಅದು ಬೇರೆ ಬೇರೆ ಕಾರಣಕ್ಕೆ ನಾವು ಅಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತೀವಿ. ಬಟ್ ಆಮೇಲೆ ನೋಡಿದ್ರೆ ಅವರೆಲ್ಲ ಹೆಚ್ಚಿನ ಜನ ಪಾರ್ಕಿನ್ಸನ್ ಡೆವಲಪ್ ಆಗುತ್ತೆ ಮುಂದಕ್ಕೆ ಹೋಗಿ ಹೋಗ್ತಾ ಹೋಗ್ತಾ. ಸೊ ಹಾಗೆ ಕೆಲವೆಲ್ಲ ಸಿಂಪ್ಟಮ್ಸ್ ತುಂಬ ವರ್ಷದಿಂದನೇ ಇರುತ್ತವೆ. ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಒಬ್ಬ ಡಾಕ್ಟರ್ ಆಗಿ ಅದನ್ನ ಡಯಾಗ್ನೋಸ್ ಮಾಡೋದು ಎಷ್ಟು ಡಿಫಿಕಲ್ಟ್ ಅಂತ? ಸೊ ಬೇಸಿಕಲಿ ಪಾರ್ಕಿನ್ಸನ್ಸ್ ಡಯಾಗ್ನೋಸ್ ಮಾಡೋದು ಅವರ ಯಾವ ಥರ ಸಿಂಪ್ಟಮ್ಸ್ ಇರುತ್ತೋ ಅದ್ರ ಮೇಲೆ ಮಾತ್ರ. ಹೆಚ್ಚಿನ ಭಾಗ ಇನ್ವೆಸ್ಟಿಗೇಷನ್ಸ್ ಯಾವುದೇ ಥರ ಒಂದು ನಾವು ಕರೆಕ್ಟಾಗಿ ಒಪಿನಿಯನ್ ಕೊಡಲ್ಲ. ಬಟ್ MRI ಸ್ಕ್ಯಾನು ಅಥವಾ ಡೊಪಾ ಸ್ಕ್ಯಾನ್ ಅಂತ ಹೇಳ್ತೀವಿ ಇವೆಲ್ಲನೂ ಸಜೆಸ್ಟ್ ಮಾಡ್ಬೋದು ಹೊರತು ಇದೇ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ 100% ಹೇಳೋಕ್ಕಾಗಲ್ಲ. ಬೇರೆ ಡಿಸೀಸ್ಗಳಲ್ಲಿ ನಾವು ಇನ್ವೆಸ್ಟಿಗೇಷನ್ ಮೇಲೆ ತುಂಬ ಡಿಪೆಂಡ್ ಆಗ್ತೀವಿ, ಯಾಕೆಂದರೆ ಅವು 100% ಪ್ರೂಫ್ ಕೊಡುತ್ತವೆ. ಆದರೆ ಇದರಲ್ಲಿ ಹಂಗಾಗಲ್ಲ. ಹಾಗಾಗಿ ಪೇಷಂಟ್ಸ್ ಕ್ಲಿನಿಕಲ್ ಫ್ಯೂಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಆ್ಯಕ್ಚುಲಿ ನಾವು ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ಸ್ ಅಂದರೆ ಮುಂದೆ MRI ಬ್ರೈನ್ ಸ್ಕ್ಯಾನು ಡೊಪಾ ಸ್ಕ್ಯಾನ್ ಒಂದು ಮಾಡ್ತೀವಿ. ಅದು ಬಿಟ್ಟರೆ ಕೆಲವು ಸರಿ ಕ್ಲಿನಿಕಲ್ಲಾಗಿ ಈಗ ನಮಗೇನೋ ಡೌಟ್ ಇರುತ್ತೆ ಕೆಲವು ಸರಿ ಮೆಡಿಸಿನ್ ಕೊಟ್ಟು ನೋಡ್ತೀವಿ ಹೆಂಗೆ ರೆಸ್ಪಾಂಡ್ ಆಗ್ತಾರೆ ಅಂತ. ಅದು ಕರೆಕ್ಟಾಗಿ ಪಾರ್ಕಿನ್ಸನ್ಸ್ ಡಿಸೀಸೇ ಆಗಿದ್ದರೆ ಆ ಮೆಡಿಸಿನ್ ರೆಸ್ಪಾಂಡೇ ಆಗುತ್ತೆ ಸ್ವಲ್ಪನಾದ್ರೂ. ಸೊ ಹಾಗೆ ಇನ್ವೆಸ್ಟಿಗೇಷನ್ಸ್ ಮೇಲೆ ಈ ಕಾಯಿಲೆ ಡಯಾಗ್ನೋಸ್ ಮಾಡೋಕ್ಕೆ ನಾವು ಹೆಚ್ಚಿಗೆ ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕೆಂದರೆ ಅವೆಲ್ಲ ಪ್ರಾಬಬಿಲಿಟೀಸ್ ಅಂದರೆ ಸಲಹೆ ಕೊಡ್ತಾ ಹೊರತು ಗ್ಯಾರಂಟಿ ಅಂತ ಹೇಳಲ್ಲ. ಹಾಗಾಗಿ ಇನ್ವೆಸ್ಟಿಗೇಷನ್ ಪಾರ್ಟ್ ತುಂಬ ಕಡಿಮೆ ಇರುತ್ತೆ, ಬಟ್ ಸಸ್ಪಿಷನ್ ಪಾರ್ಟ್ ಶುಡ್ ಬಿ ಮೋರ್, ಅದು ಇಂಪಾರ್ಟೆಂಟು. ಅದಕ್ಕೆ ಜನರಿಗೆ ಅಥವಾ ಮನೆಯವರಿಗೆ ಯೂಶ್ವಲಿ ಇದನ್ನು ಐಡೆಂಟಿಫೈಡ್ ಮಾಡೋರು ಹೆಚ್ಚಿಗೆ ಅವ್ರ ಮನೆಯವರೇ, ಯಾಕೆಂದರೆ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಯಾಕೋ ಇತ್ತೀಚೆಗೆ ಸ್ಲೋ ಆಗಿದ್ದಾರೆ ಅನಿಸುತ್ತೆ ಅವ್ರಿಗೆ. ಆದರೆ ಅದ್ರ ಜೊತೆಗೆ ಈ IT ಸೆಕ್ಟರಲ್ಲಿ ವರ್ಕ್ ಮಾಡೋರು ತುಂಬ ಜನ ಹೇಳೋದು ಸಡನ್ ಆಗಿ ಫಾರ್ 20-30 ಸೆಕೆಂಡ್ಸ್ಗೆ ಬ್ಲಾಂಕ್ ಆಗ್ಬಿಡ್ತೀವಿ ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಅವ್ರಿಗೆ ಅವ್ರದ್ದು ಸಿಸ್ಟಮ್ದು ಪಾಸ್ವರ್ಡ್ ಕೂಡ ಆ ಮೂಮೆಂಟಿಗೆ ನೆನಪಾಗಲ್ಲ. ಅದು ಬೇರೆ ಬೇರೆ ಥರನೇ ಕಾಯಿಲೆ, ಅದು ಸ್ಟ್ರೆಸ್ ರಿಲೇಟೆಡು, ಟೂ ಮೆನಿ ಸೆನ್ಸರಿ ಇನ್ಪುಟ್ಸ್ ಟು ದ ಬ್ರೈನ್ ಬರೋದು ಅದರಿಂದ ಆಗುತ್ತೆ. ವೆರಸ್ ಅವರು ಅವ್ರ ಪೇರೆಂಟ್ಸ್ನ ದಿನ ನೋಡೋರಿಗೆ ಕೆಲವು ಸರಿ ಗೊತ್ತೇ ಆಗಲ್ಲ. ನಮಗೆ ಅಂದರೆ ನಾವು ಅಪರೂಪಕ್ಕೆ ನೋಡ್ತೀವಲ್ಲ, ಸಡನ್ ಆಗಿ ನಮ್ಮ ರೂಮಿಗೆ ಬಂದ ತಕ್ಷಣ ಅವ್ರು ನಡೆಯೋ ಸ್ಟೈಲಲ್ಲಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇದು ಈ ಕಾಯಿಲೆ ಅಂತ. ಈಗ ನಾವು ನೀವು ಮಾತಾಡ್ಬೇಕಾದ್ರೆ ಒಂದು ನೀವೇನೋ ಒಂದು ಜೋಕ್ ಮಾಡ್ತೀರಿ, ನಾನು ನಗ್ತೀನಿ ಕೆಲವು ಸರಿ, ನೀವು ನನಗೆ ಸಿಟ್ಟು ಬರೋ ಥರ ಮಾಡಿದ್ರೆ ಮುಖ ಸಿಡ್ಕು ಮಾಡ್ಕೋತೀನಿ, ಆ ಥರ ಎಕ್ಸ್ಪ್ರೆಷನ್ಸ್ ಕಡಿಮೆ ಆಗಿಬಿಡುತ್ತೆ ಪಾರ್ಕಿನ್ಸನ್ಸ್ ಕಾಯಿಲೆಯಲ್ಲಿ. ಕೆಲವು ಸರಿ ನಡಿಬೇಕಾದ್ರೆ ನಾವು ನೀವೆಲ್ಲ ನಮ್ಗೆ ಗೊತ್ತೇ ಇರಲ್ಲ, ಕೈಯೆಲ್ಲ ಸ್ವಿಂಗ್ ಮಾಡ್ಕೊಂಡು ಹೋಗ್ತೀವಿ, ಬೀಸ್ಕೊಂಡು ಹೋಗ್ತೀವಿ. ನಾ ಸಾಧಾರಣವಾಗಿ ಅವ್ರಿಗೆ ಗೊತ್ತೇ ಇಲ್ಲದವ್ರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಅಫೆಕ್ಟ್ ಆಗಿರೋರಿಗೆ ಮೂಮೆಂಟ್ಸ್ ಸ್ಲೋ ಆಗಿ ಕೈ ಸ್ವಿಂಗಿಂಗ್ ಕಡಿಮೆ ಆಗುತ್ತೆ. ಆಮೇಲೆ ನೀವು ನಾಷ್ಟ ಮಾಡೋಕ್ಕೆ ಒಂದು 10 ನಿಮಿಷ ತೊಗೊಳ್ಳೋರು 20 ನಿಮಿಷ ತೊಗೋತೀರಿ ಹೋಗ್ತಾ ಹೋಗ್ತಾ, ಲೇಟಾಗಿ ಇನ್ನೂ ಕಾಯಿಲೆ ಮುಂದಕ್ಕೆ ಹೋದಂಗೆ 30 ನಿಮಿಷ ತೊಗೋತೀರಿ. ಓಕೆ, ಇದ್ಯಾವುದು ಅವರ ಕಾನ್ಷಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಲ್ಲ, ಗೊತ್ತಿರಲ್ಲ. ಅದೇ ನೋಡಿದವರು ಅಥವಾ ಮನೇಲಿ ಇರೋರಿಗೆ ಗೊತ್ತಾಗುತ್ತೆ, ಆಗ ಅವ್ರು ಕರ್ಕೊಂಡು ಬರ್ತಾರೆ. ರೈಟ್. ಸೊ ಹೀಗೆ ಕೆಲವು ಸಿಂಪ್ಟಮ್ಸು ಪಾರ್ಕಿನ್ಸನ್ ಡಿಸೀಸಲ್ಲಿ ಅದನ್ನು ಅಬ್ಸರ್ವ್ ಮಾಡದೇ ಹೋದರೆ ಗೊತ್ತೇ ಆಗಲ್ಲ. ಹಾಗಾಗಿ 1 ವರ್ಷ 2 ವರ್ಷ 3 ವರ್ಷ ಡಯಾಗ್ನೋಸಿಸೇ ಲೇಟ್ ಆಗಿಬಿಡುತ್ತೆ ಕೆಲಸ. ರೈಟ್ ಡಾಕ್ಟರ್, ಮಾತಾಡೋಣ. ಸೊ ಇಷ್ಟೊಂದು ಪ್ರೊಬ್ಯಾಬಿಲಿಟಿಯ ನಡುವೆ ಟ್ರೀಟ್ಮೆಂಟನ್ನು ಕೊಡೋದು ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಆಸ್ಟರ್ ಹಾಸ್ಪಿಟಲ್ಸಲ್ಲಿ ಈ ಒಂದು ಸಮಸ್ಯೆಗೆ ಯಾವ ರೀತಿಯಾದಂತಹ ಚಿಕಿತ್ಸೆಗಳು ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿತಾ ಹೋಗೋಣ. ಡಾಕ್ಟರ್, ಬ್ರೇಕು ಮೊದಲು ಮಾತಾಡ್ತಾ ಇದ್ವಿ, ಇಷ್ಟೆಲ್ಲ ಪ್ರೊಬ್ಯಾಬಿಲಿಟಿಯ ನಡುವೆ ಟ್ರೀಟ್ಮೆಂಟನ್ನು ಡಿಸೈಡ್ ಮಾಡೋದು ಒಬ್ಬ ಡಾಕ್ಟರ್ ಆಗಿ ತುಂಬ ಡಿಫಿಕಲ್ಟ್ ಅಂತ ಹೇಳ್ಬೋದು. ಸೊ ಈ ಪಾರ್ಕಿನ್ಸನ್ಸ್ ಡಿಸೀಸ್ ಇರಬಹುದು ಅನ್ನೋ ಸಂಶಯ ಇದ್ದರೆ ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತೀರಾ? ಡಾಕ್ಟರ್ ಶ್ರೀಕಾಂತ್ ಸ್ವಾಮಿ ಬ್ರೀಫ್ ಮಾಡಿದ ಹಾಗೆ ಪಾರ್ಕಿನ್ಸನಲ್ಲಿ ಹಲವಾರು ಸಿಂಪ್ಟಮ್ಸ್ ಇರುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್ ಟು ಮೀಟ್ ದ ನ್ಯೂರಾಲಜಿಸ್ಟ್ ಆರ್ ಅ ಮೂಮೆಂಟ್ ಡಿಸಾರ್ಡರ್ ಸ್ಪೆಷಲಿಸ್ಟ್. ಅವರು ನಿಮ್ಮ ಸಿಂಪ್ಟಮ್ನ ರೆಕಗ್ನೈಸ್ ಮಾಡಿ ಅದರ ಸಲುವಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ನ ಒಂದು ದೇ ವಿಲ್ ಫಾರ್ಮ್ ಅ ಪ್ರೋಟೋಕಾಲ್ ಹೌ ಟು ಟ್ರೀಟ್. ಇದರ ಕಂಪೇರ್ ಟು ಬೇರೆ ಡಿಜನರೇಟಿವ್ ಡಿಸಾರ್ಡರ್ಸ್ ಪಾರ್ಕಿನ್ಸನ್ಸಲ್ಲಿ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಪಾರ್ಕಿನ್ಸನ್ಸ್ ಟ್ರೀಟ್ಮೆಂಟ್ ಉದ್ದೇಶ ಏನು ಅಂದರೆ ದ ಪೇಷಂಟ್ ಶುಡ್ ಲೀಡ್ ಎ ನಾರ್ಮಲ್ ಲೈಫ್, ಹಿ ಶುಡ್ ಹ್ಯಾವ್ ಎ ಗುಡ್ ಕ್ವಾಲಿಟಿ ಆಫ್ ಲೈಫ್.
ಸೊ ಫಾರ್ ಎಕ್ಸಾಂಪ್ ಅದು ಟ್ರೀಟ್ಮೆಂಟ್ ಎವ್ರಿ ಸ್ಟೇಜಲ್ಲಿ ಇಟ್ ಕೀಪ್ಸ್ ಡಿಫರಿಂಗ್ ಬೇಸ್ಡ್ ಆನ್ ದ ಪೇಷಂಟ್ ಸಿಂಪ್ಟಮ್ಸ್. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅವ್ರಿಗೆ ಸ್ಲೋ ಇದ್ದರೆ, ಅವರ ಈ ಸಿಂಪ್ಟಮ್ಸ್ ಅವ್ರಿಗೆ ಏನು ತೊಂದರೆ ಮಾಡ್ತಿರಲಿಲ್ಲ ಅಂದರೆ ವಿ ಕ್ಯಾನ್ ಅಬ್ಸರ್ವ್ ಹಿಮ್ 6 ತಿಂಗಳು 1 ವರ್ಷ ಅವ್ರಿಗೆ ಅಬ್ಸರ್ವ್ ಮಾಡಿ ನೋಡ್ಬೋದು ಹೇಗೆ ಹೇಗೆ ಸಿಂಪ್ಟಮ್ಸ್ ಬರುತ್ತೆ, ಅದರ ಅನುಸಾರವಾಗಿ ಮೆಡಿಕಲ್ ಮೆಡಿಕಲ್ ಥೆರಪಿ ಇದೆ, ಸರ್ಜಿಕಲ್ ಥೆರಪಿ ಇದೆ. ಮೆಡಿಸಿನ್ಸಲ್ಲಿ ಬಹಳಷ್ಟು ಅವರಿಗೆ ಸಿಂಪ್ಟಮ್ಸ್ ಕಡಿಮೆ ಆಗುತ್ತೆ, ದೇ ಕ್ಯಾನ್ ಲೀವ್ ಎ ನಾರ್ಮಲ್ ಲೈಫ್, ಲೈಕ್ ವಾಕಿಂಗಲ್ಲಿ ಫಾಸ್ಟ್ ಆಗೋದು ಇರ್ಬೋದು, ಟ್ರೆಮರ್ ಕಡಿಮೆ ಆಗೋದು ಇರ್ಬೋದು, ಬ್ಯಾಲೆನ್ಸ್ ಇಂಪ್ರೂವ್ ಆಗೋದು. ಇದು ಮೆಡಿಕಲ್ ಥೆರಪಿಯಲ್ಲಿ ಕೆಲವು ಟು ಅ ಸರ್ಟನ್ ಎಕ್ಸ್ಟೆಂಟ್ ಅವ್ರಿಗೆ ವಿ ಕ್ಯಾನ್ ಪ್ರೊವೈಡ್ ಎ ಗುಡ್ ಕ್ವಾಲಿಟಿ ಆಫ್ ಲೈಫ್. ಇದು ಆ್ಯಸ್ ಇಟ್ ಇದು ಪ್ರೋಗ್ರೆಸ್ ಆದ ಹಾಗೆ ಏನಾಗುತ್ತೆ, ಮೆಡಿಸಿನಲ್ಲಿ ಸ್ವಲ್ಪ ಲಿಮಿಟೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆಡಿಸಿನ್ ಎಫೆಕ್ಟ್ ಹೋದಾಗ ಮತ್ತೆ ಆ ಸಿಂಪ್ಟಮ್ಸ್ ಕಂಡು ಬರುತ್ತೆ, ಅವ್ರಿಗೆ ಪ್ರಾಬ್ಲಮ್ಸ್ ಜಾಸ್ತಿ ಅನ್ನಿಸುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಒಂದು ಸರ್ಜಿಕಲ್ ಆಪ್ಷನ್ ಇದೆ, ಫಂಕ್ಷನಲ್ ಸರ್ಜರೀಸ್ ಅಂತ ಹೇಳ್ತೀವಿ, ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಅಂತ. ಇದು ಇದು ಪೂರ್ತಿ ವರ್ಲ್ಡ್ ವೈಡ್ ಮೋರ್ ದೆನ್ 1 ಲ್ಯಾಕ್ ಪೀಪಲ್ ಹ್ಯಾವ್ ಅಂಡರ್ಗಾನ್ ದಿಸ್. ಇದರಲ್ಲಿ ಇಟ್ ಈಸ್ ಇದು ಮೆಡಿಸಿನ್ನ ಕಾಂಪ್ಲಿಮೆಂಟ್ ಮಾಡುತ್ತೆ, ಆ್ಯಂಡ್ ಸಿಂಪ್ಟಮ್ಸ್ ಕ್ಯಾನ್ ಟು ಎ ವೆರಿ ಲಾರ್ಜ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಇಂಪ್ರೂವ್ ದ ಸಿಂಪ್ಟಮ್ಸ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದ ಟ್ರೀಟಿಂಗ್ ನ್ಯೂರಾಲಜಿಸ್ಟ್ ಶುಡ್ ದೇ ಶುಡ್ ಬಿ ಇನ್ ಟಚ್ ವಿತ್ ದ ಟ್ರೀಟಿಂಗ್ ನ್ಯೂರಾಲಜಿಸ್ಟ್ ಸೊ ದಟ್ ದೇ ಕ್ಯಾನ್ ಫಾರ್ಮ್ ಎ ಪ್ರೋಟೋಕಾಲ್ ಆ್ಯಂಡ್ ಟ್ರೀಟ್ ದೆಮ್ ಬೇಸ್ಡ್ ಆನ್ ದೇರ್ ವಾಟ್ ಸಿಂಪ್ಟಮ್ ಇಸ್ ಬಾದರಿಂಗ್, ಆ ಸಿಂಪ್ಟಮ್ನ ನಾವು ಅದನ್ನು ತಡೆಗಟ್ಟಕ್ಕೆ ವಿ ಕ್ಯಾನ್ ಮ್ಯಾನೇಜ್ ಟ್ರೈ. ರೈಟ್ ಡಾಕ್ಟರ್ ಅಬ್ಬಾಸ್, ಹಾಗೆ ಈ ಸಮಸ್ಯೆಗಳು ಗೊತ್ತಾದ ಮೇಲೆ ಡಾಕ್ಟರನ್ನ ಅಪ್ರೋಚ್ ಮಾಡಿದ್ರು, ಈ ರೀತಿ ಮೆಡಿಕಲ್ ಆಗಿ ಅದನ್ನು ಅಪ್ರೋಚ್ ಮಾಡಬೇಕು ಅಥವಾ ಸರ್ಜಿಕಲ್ ಆಗಂತ ನ್ಯೂರಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ. ಅದಾದ ನಂತರದಲ್ಲಿ ಕೆಲವೊಂದಷ್ಟು ಸಲಹೆಗಳನ್ನು ಡಾಕ್ಟರ್ ಹೇಳಿದ ಹಾಗೆ ಇವರು ಪಾಲಿಸಲೇಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಜನರಲ್ ಟಿಪ್ಸ್ ಕೊಡೋದಾದರೆ ಅದು ಸಾಧಾರಣವಾಗಿ ನೋಡಿ, ಪಾರ್ಕಿನ್ಸನ್ಸ್ ಅಫೆಕ್ಟ್ ಆಗಿರೋ ಪೇಷಂಟ್ಸ್ಗೆ ಯೂಶುವಲ್ ತೊಂದರೆ ಅಂದರೆ ಬೀಳೋ ಚಾನ್ಸಸ್ ಜಾಸ್ತಿ. ಬೀಳೋದು ಯಾವುದೇ ಕಾರಣಕ್ಕಿರ್ಬೋದು, ಜಾರಿ ಬೀಳ್ಬೋದು ಅಥವಾ ಎಡವಿ ಬೀಳ್ಬೋದು ಅಥವಾ ಅವ್ರ ಕಾಲು ಎತ್ತೋಕ್ಕಾಗದೆ ಇರ್ಬೋದು. ಯಾಕೆಂದರೆ ತುಂಬ ಸಿವಿಯರ್ ಪಾರ್ಕಿನ್ಸನ್ಸ್ ಇರೋ ಜನರಿಗೆ ನಡೆಯೋಕ್ಕೆ ಹೋದರೆ ಕಾಲು ಎತ್ತೋಕ್ಕೆ ಬರಲ್ಲ, ಒಂಥರ ಗಮ್ ಹಾಕಿ ಅಂಟಿಸ್ದಂಗೆ ಇರುತ್ತೆ ಕಾಲಿಗೆ. ಸೊ ಅವ್ರು ಲಿಟ್ರಲಿ ಫೋರ್ಸಿಬಲಾಗಿ ಕಾಲು ಎತ್ತ ಹಾಕಬೇಕು, ಆ ಥರ ಇರುತ್ತೆ ಸಿವಿಯರ್ ಇರೋರಿಗೆ. ಸೊ ಆವಾಗ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜನರಲ್ ಟಿಪ್ಸ್ ಅಂದರೆ, ಮನೆಯಲ್ಲಿ ಅವರಿದ್ದರೆ ದಯವಿಟ್ಟು ಮನೆಯಲ್ಲಿ ಸ್ಲಿಪರಿ ಸರ್ಫೇಸ್ ಯಾವುದೇ ಇರಲಿ, ನೀರು ಬಿದ್ದಿರೋದು ಅಥವಾ ಒಂದು ಬಟ್ಟೆ ಬಿದ್ದಿರೋದು ಅಥವಾ ಎಣ್ಣೆ ಅಥವಾ ಜಾರೋ ಅಂಥ ಪದಾರ್ಥ ಇರೋದು ಅಂಥದ್ದಿದ್ದರೆ ದಯವಿಟ್ಟು ಅವಾಯ್ಡ್ ಮಾಡಿ ನಿಮ್ಮ ಮನೇಲಿ ಪಾರ್ಕಿನ್ಸನ್ಸ್ ಪೇಷಂಟ್ಸ್ ಇದ್ದರೆ. ಆಮೇಲೆ ಪಾರ್ಕಿನ್ಸನ್ಸ್ ಪೇಷಂಟ್ಸ್ಗೆ ಟಿಪ್ಸ್ ಏನಂದರೆ, ನೀವು ಹೋಗಬೇಕಾದ್ರೆ ಸಡನ್ನಾಗಿ ತಿರುಗೋಕೆ ಹೋಗಬೇಡಿ, ಸಡನ್ನಾಗಿ ತಿರುಗಿದಾಗ ಬೀಳೋ ಚಾನ್ಸಸ್ ಜಾಸ್ತಿ. ಏನಾದರೂ ನೀವು ರೈಟಿಗೆ ತಿರುಗಬೇಕಾದ್ರೆ ಒಂಥರ ಯೂ ಟರ್ನ್ ಮಾಡ್ದಂಗೆ ಮಾಡ್ಕೊಂಬನ್ನಿ, ಅದೇ ಸಡನ್ನಾಗಿ ನಿಂತ್ಕೊಂಡಿದ್ದಂಗೆ ತಿರುಗೋಕೆ ಹೋದರೆ ಬೀಳೋ ಚಾನ್ಸಸ್ ಜಾಸ್ತಿ. ಒಂದು, ನಿದ್ದೆಯಿಂದ ಮಲಗಿ ಮೇಲೆ ಕೇಳಬೇಕಾದ್ರೆ ಬೆಡ್ಡಿಂದ ಎದ್ಬಿಟ್ಟು ಸೀದಾ ನಿಂತ್ಕೊಳ್ಳೋಕೆ ಹೋಗಬೇಡಿ, ಫಸ್ಟ್ ಬೆಡ್ಡಲ್ಲಿ ಒಂದು ಫ್ಯೂ ಸೆಕೆಂಡ್ಸ್ ಕೂತ್ಕೊಳ್ಳಿ. ಯಾಕೆಂದರೆ ಇವರಲ್ಲಿ ಆಟೋನಮಿಕ್ ಡಿಸ್ಟರ್ಬೆನ್ಸ್ ಅಂತ ಇರುತ್ತೆ, ಅದು ನಾವು ಎದ್ರೆ ನಿಂತ್ಕೊಂಡ್ರೆ ಯಾವುದೇ ಥರ ಪೊಸಿಷನ್ ಚೇಂಜ್ ಮಾಡಿದ್ರೆ ತಕ್ಷಣಕ್ಕೆ ಬ್ಲಡ್ ಪ್ರೆಷರ್ ಅಡ್ಜಸ್ಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಹಾಗಾಗಿ ಟೈಮ್ ಕೊಡಬೇಕು, ಆ ಫ್ಯೂ ಸೆಕೆಂಡ್ ನೀವು ಕೊಟ್ಟರೆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. ನಿಂತು ಕೂತ್ಕೊಂಡಿದ್ದಾಗ ನಿಂತ್ಕೋಬೇಕಾದ್ರೂ ಕೂಡ ಒಂದು ಫ್ಯೂ ಸೆಕೆಂಡ್ಸ್ ತೊಗೊಳ್ಳಿ. ಆಮೇಲೆ ನೀವು ಮನೆ ಹತ್ರ ಮನೆಯಿಂದ ಹೋಗ್ಬೇಕಾ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಏನಾದರೂ ಹೊಸ್ತಲ್ ಇದ್ದರೆ ಆ ಹೊಸ್ತಲ್ ಹತ್ರ ನೀವು ನಿಂತೇ ಬಿಡ್ತೀರಿ, ಒಂಥರ ಸ್ಟ್ಯಾಚು ನಿಂತಂಗೆ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ ಕಾಲೆತ್ತಕ್ಕೆ. ಅಂಥ ಟೈಮಲ್ಲಿ ಇಫ್ ಪಾಸಿಬಲ್ ಹೊಸ್ತಲ್ ಇಲ್ಲದೆ ಇರೋ ಕಡೆ ಇದ್ದರೆ ಬೆಸ್ಟ್ ಅಂಥವ್ರಿಗೆ. ಅಂಥ ಕಡೆ ನಿಧಾನಕ್ಕೆ ಒಂದು ಕಾಲನ್ನ ನೀವೊಂದು ಮನಸ್ಸಲ್ಲಿ ಇಟ್ಕೋಬೇಕು, ಒಂದು ದೂರ ಅಲ್ಲೊಂದು ಆಬ್ಜೆಕ್ಟ್ ಇದೆ ಅಂತ ಅದನ್ನ ಲೆಕ್ಕ ಹಾಕೊಂಡು ಕಾಲಿಡಿ. ಆಮೇಲೆ ನಿಮಗೆ ಬೇಕಾಗಿರೋ ಸಾಮಾನುಗಳನ್ನ ಕೈಗೆ ಸಿಕ್ಕೋಕೆ ಹಂಗಿಡಿ. ಕುರ್ಚಿ ಮೇಲೆ ಕೂತ್ಕೊಂಡ್ರೆ ಆಮ್ ಚೇರ್ ಮೇಲೆ ಕೂತ್ಕೊಳ್ಳಿ, ಆಮ್ ಇಲ್ಲದೆ ಇರೋ ಕಡೆ ಕೂತ್ಕೊಂಡ್ರೆ ನಿಮ್ಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ, ಆಮ್ ಇದ್ದರೆ ನಿಮಗೆ ಅದ್ರ ಮೇಲೆ ಸಪೋರ್ಟ್ ತೊಗೊಂಡು ಹೇಳ್ಬೋದು. ಆಮೇಲೆ ನಡಿಬೇಕಾದ್ರೆ ಯೂಶುವಲ್ಲಾಗಿ ನಿಮ್ಮ ಸ್ಲಿಪ್ಪರ್ಸು ಆದಷ್ಟು ಬೆಲ್ಟು ಅಥವಾ ಶೂಸ್ ಇದ್ದರೆ ಬೆಸ್ಟು. ಮಾಮೂಲಿ ಸ್ಲಿಪ್ಪರ್ಸ್ ಆದರೆ ಕಳ್ಕೊಳ್ಳೋದು ಅಥವಾ ಎಡವಿ ಬೀಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಆಮೇಲೆ ನಿದ್ದೆನೂ ಅಷ್ಟೇ, ಹೆಲ್ತಿ ಫುಡ್ ಬೇಸಿಕಲಿ ಪ್ರೋಟೀನು ಮತ್ತು ವಿಟಮಿನ್ಸ್ ಇರುವಂಥ ಹೆಲ್ತಿ ಫುಡ್ ತೊಗೊಂಡ್ರೆ ನಿಮಗೆ ಜಾಸ್ತಿ ಹೆಲ್ಪ್ ಆಗುತ್ತೆ. ಒಂದು ವಿಷಯ ಎಲ್ಲರೂ ತಿಳ್ಕೊಳ್ಳೋ ವಿಷಯ ಏನಂದರೆ, ಪಾರ್ಕಿನ್ಸನ್ಸ್ ಕಾಯಿಲೆ ನಿಮ್ಮನ್ನು ಹಿಡಿದು ಒಂದು ಮೂಲೆ ಕೂರಿಸುವಂಥ ಕಾಯಿಲೆ. ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಿ ಫಿಸಿಕಲಿ ಅಷ್ಟು ನಿಮ್ಗೆ ಒಳ್ಳೆಯದು. ಹಾಗಾಗಿ ಫಿಸಿಕಲ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಅದು ಮಸ್ಟ್ ಫಾರ್ ಎಲ್ರಿಗೂ ಪಾರ್ಕಿನ್ಸನ್ ಇರೋರಿಗೆ. ಹೋಗ್ತಾ ಹೋಗ್ತಾ ಕಾಯಿಲೆ ಜಾಸ್ತಿ ಆದಂಗಾದರೆ ನಿಮ್ಗೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ, ನಿಮ್ಮ ಬೆನ್ನು ಬಾಗ್ಬೋದು, ಬೀಳಬೋದು, ಅದೆಲ್ಲ ಆಗ್ಬೋದು. ಆದಷ್ಟು ನೀವು
ನಿಮ್ಮ ಫಿಸಿಕ್ನ ಮೇಂಟೈನ್ ಮಾಡ್ಕೊಳ್ಳೋದು ನೋಡಿ, ಎಕ್ಸಸೈಸ್ ಮಾಡಿ, ಹೆಲ್ತಿ ಫುಡ್, ಮತ್ತು ನೀವು ಬೀಳೋ ಚಾನ್ಸಸ್ನ ಕಡಿಮೆ ಮಾಡಿಕೊಡಿ. ಯಾಕೆಂದರೆ ಹೆಚ್ಚಿನ ಜನ ಪಾರ್ಕಿನ್ಸನ್ಸ್ ಕಾಯಿಲೆ ಪೇಷಂಟ್ಸ್ಗೆ ಬಿದ್ದು ಫ್ರ್ಯಾಕ್ಚರ್ ಮಾಡ್ಕೊಳ್ಳೋದು, ತಲೆಗೇಟಾಗಿ ಆಪರೇಷನ್ ಆಗೋದು, ಇಂಥವೇ ಜಾಸ್ತಿ ಆಗುತ್ತೆ. ಹಾಗಾಗಿ ಯಾವುದೇ ಶಾರ್ಪ್ ಆಬ್ಜೆಕ್ಟ್ ನೀವು ಓಡಾಡೋ ಕಡೆ ಇಲ್ದಿರೋ ನೋಡ್ಕೊಳ್ಳಿ, ಸ್ಲಿಪ್ಪರಿ ಸರ್ಫೇಸ್ ಇಲ್ಲದೆ ಇರೋ ಕಡೆ ನೋಡ್ಕೊಳ್ಳಿ, ನಿಮ್ಮ ಪ್ಯಾಂಟು ಅಥವಾ ಶರ್ಟು ಯಾವುದು ಲೂಸ್ ಇರಲಿ, ರೈಟ್, ಇವೆಲ್ಲ ಅಬ್ಸರ್ವ್ ಮಾಡಿದ್ರೆ ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ. ಇವೆಲ್ಲ ಸಿಂಪಲ್ ಟಿಪ್ಸು ಮಾಡಿದ್ರೆ ಒಳ್ಳೆಯದು ಎಲ್ರಿಗೂ. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಇಬ್ರು ಸಹ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮಗೆ ಸಹ ಪಾರ್ಕಿನ್ಸನ್ಸ್ ಡಿಸೀಸ್ಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆ ಇದೆ ಅಥವಾ ಅದರ ಬಗ್ಗೆ ಸಂಶಯ ಇದೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೇಗಿದೆ? ಆಸ್ಟರ್ ಆರ್ವಿ ಆಸ್ಪತ್ರೆ, CA 37, 24ನೇ ಮುಖ್ಯ ರಸ್ತೆ, ITI ಲೇಔಟ್, JP ನಗರ, ಮೊದಲನೇ ಹಂತ, ಬೆಂಗಳೂರು. 5600078, ದೂರವಾಣಿ ಸಂಖ್ಯೆ 0806064000. ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.